ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ನಿಮಗೆ ವೆರೈಟಿ ಆಗಿರುವಂತಹ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಏನಂದ್ರೆ ಮುಸ್ಲಿಂಗಳ ಮನೆಗಳಲ್ಲಿ ಮಾಡುವಂತಹ ಮಸಾಲ ರೈಸ್ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಸ್ಪೂನ್ ಧನಿಯಾ ತಗೊಂಡಿದ್ದೀನಿ, ಒಂದು ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ, ಒಂದು ಅರ್ಧ ಚಕ್ಕೆ ತಗೊಂಡಿದ್ದೀನಿ, ಒಂದು ಮೂರು ಲವಂಗ, ಒಂದು ಮೂರು ಕರಿಮೆಣಸು, ಒಂದು ಎರಡು ಏಲಕ್ಕಿ, ಒಂದು ಅರ್ಧ ಫ್ಲವರ್ ತಗೊಂಡಿದ್ದೀನಿ, ಮತ್ತು ಒಂದು ಮರಾಠಿ ಮೊಗ್ಗು, ಎರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಫ್ಲವರ್ ಎಲೆ ಪಲಾವ್ ಎಲೆ ತಗೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪೌಡ್ರು, ಮತ್ತು ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಅಂದರೆ ಈ ಗ್ಲಾಸ್ ಅಳತೆಯಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ಬಿಟ್ಟು 15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ನಾ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನಾ ತೊಗೊಂಡಿರುವಂತಹ ಮಸಾಲ ಪದಾರ್ಥಗಳನ್ನು ಎಲ್ಲವನ್ನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಕರಿಮೆಣಸು, ಏಲಕ್ಕಿ, ಲವಂಗ, ಮತ್ತು ಜೀರಿಗೆ ಮತ್ತು ಧನಿಯಾ ಎಲ್ಲವನ್ನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಅದನ್ನೇನು ಮಾಡ್ಕೊತಾ ಇದ್ದೀನಿ ಅಂದರೆ ನೆಕ್ಸ್ಟ್ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ, ಅಂದರೆ ಡ್ರೈ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕ್ತಾ ಇಲ್ಲ, ಡ್ರೈ ಪೇಸ್ಟ್ ಮಾಡ್ಕೋಬೇಕು. ಓಕೆ, ನೋಡಿ ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಓಕೆ, ಈ ರೀತಿ ಆದರೆ ಸಾಕು. ಓಕೆ, ನೆಕ್ಸ್ಟ್ ನಾ ಏನು ಮಾಡ್ತಾ ಇದ್ದೀನಿ ಅಂದರೆ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡ್ಬಿಟ್ಟು ಕುಕ್ಕರ್ ಕಾದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಓಕೆ, ಎಣ್ಣೆ ಕಾದ ನಂತರ ಅದಕ್ಕೆ ನಾನು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನಾ ಏನು ಹಾಕ್ಕೊತಾ ಇದ್ದೀನಿ ಅಂದರೆ ಉದ್ದಕ್ಕೆ ಹೆಚ್ಚು ಇಟ್ಕೊಂಡಿದ್ನೆಲ್ಲ ಈರುಳ್ಳಿ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ನಾನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿರುವಂಥ ಹಸಿ ವಾಸನೆ ಹೋಗುವವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾ ಏನು ಹಾಕ್ಕೊತಾ ಇದ್ದೀನಿ ಅಂದರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಎಣ್ಣೆಯೊಳಗೆ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಅದರಲ್ಲಿರುವಂಥ ಹಸಿ ವಾಸನೆ ಹೋಗಬೇಕಲ್ಲ, ನೀಟಾಗಿ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ನಾ ಏನು ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ನೆಲ್ಲ ಹಸಿಮೆಣಸಿನ್ಕಾಯಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಎಣ್ಣೆಯೊಳಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನಾ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಆಗಲೇ ತೋರಿಸಿದ್ನೆಲ್ಲ ಎಲ್ಲ ಮಸಾಲೆ ಪದಾರ್ಥಗಳದ್ದು ಡ್ರೈ ಫ್ರೈ ಪೌಡ್ರನ್ನ ಅದನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ. ನೆಕ್ಸ್ಟ್ ನಾ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಮಿಕ್ಸ್ ಆದ ನಂತರ ಅದು ನೀರು ಕುದಿ ಬರುವವರೆಗೂ 1-3 ನಿಮಿಷ ಬಿಡಬೇಕು. ನೀರು ಕುದಿ ಬಂದ ಮೇಲೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿನ ಅದನ್ನ ಹಾಕ್ಕೋಬೇಕು. ಓಕೆ, ಇವಾಗ ನೀರು ಕುದಿ ಬಂದಿದೆ. ಓಕೆ, ಇವಾಗ ಈ ಟೈಮಲ್ಲಿ ಅಕ್ಕಿನ ಹಾಕ್ಕೊಳ್ಳಿ. ಅಕ್ಕಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರೊಳಗೆ. ಇದನ್ನ 2-3 ವಿಸಿಲ್ ನಾನು ಉದಿಸ್ಕೊತಾ ಇದ್ದೀನಿ. ಇವಾಗ ಇದು ತಣ್ಣಗಾಗಿದೆ ನೋಡಿ, ಸೂಪರ್ ಆಗಿ ಬಂದಿದೆ ನೋಡಿ ಮಸಾಲ ರೈಸ್. ಮುಸ್ಲಿಂ ಮನೆಗಳಲ್ಲಿ ಇದೇ ರೀತಿ ಮಾಡ್ಕೊತಾರೆ. ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ತೀನಿ. ಇದನ್ನು ಚಿಕನ್ನು ಅದನ್ನು ಮಾಡಿದಾಗ ಈ ರೀತಿ ರೈಸ್ ಮಾಡ್ಕೊಂಡು ಅದ್ರ ಜೊತೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ನಾನು ಇಲ್ಲಿ ಕಲರ್ಗೆ ಅರ್ಶಿನ ಪೌಡ್ರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನೇ ಹಾಕ್ಕೊತಾ ಇದ್ದೀನಿ. ನ್ಯಾಚುರಲ್ ಕಲರ್ ಬರುತ್ತೆ. ನಾನು ಬಿರಿಯಾನಿಗೆ ಹಾಕ್ತಾರಲ್ಲ ಕೆಮಿಕಲ್ ಕಲರ್ಗಳನ್ನು ಅದನ್ನು ಯೂಸ್ ಮಾಡ್ಕೊತಾ ಇಲ್ಲ. ನ್ಯಾಚುರಲ್ಲಾಗೆ ಮನೆಯಲ್ಲಿರುವಂಥ ಅರಶಿನ ಪೌಡ್ರನ್ನ
ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಮಿಕ್ಸ್ ಮಾಡ್ಕೋಬೇಡಿ, ಎಲ್ಲ ಕಲರ್ ಆಗಿಬಿಡುತ್ತೆ. ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ಎಲ್ಲೋ ಎಲ್ಲೋ ಕಲರ್ ಆದರೆ ಸಾಕು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ, ಸೂಪರ್ ಆಗಿ ಬಂದಿದೆ. ನೀವು ಇದೇ ರೀತಿ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಮಾಡಿಬಿಟ್ಟು ನಿಮ್ಮ ಮನೆ ಮಂದಿ ಎಲ್ಲ ಕುಂದ್ಕೊಂಡ್ಬಿಟ್ಟು ತಿಂದು ಟೇಸ್ಟ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ. ಓಕೆ, ಇದ್ರ ಜೊತೆ ಚಿಕನ್ ಸಾಂಬಾರು ಮತ್ತು ಮೊಟ್ಟೆ ಸಾಂಬಾರು ಮತ್ತು ಕೊಬ್ಬರಿ ಸಾಂಬಾರು ಸೂಪರ್ ಆಗಿರುತ್ತೆ. ನಾನು ಇಲ್ಲಿ ಕೊಬ್ಬರಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಮಾಡ್ಕೊತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.